ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಬೆಂಗಳೂರಿನ ಎಚ್ಯುಎಲ್ನ ಎಂಜಿನಿಯರ್ ಕಾಂತರಾಜು ಕುಟುಂಬವನ್ನು ಕೊಲೆ ಮಾಡಲು ತುಮಕೂರಿನಲ್ಲಿ ಹುನ್ನಾರ ನಡೆದಿದ್ದು, ಈ ಕೃತ್ಯವೆಸಗಿದವರನ್ನ ಪತ್ತೆ ಹಚ್ಚಬೇಕೆಂದು ಕಾರ್ಮಿಕರು ಕಚೇರಿ ಮುಂದೆ ಪ್ರತಿಭಟಿಸಿದರು. ತುಮಕೂರಿನಲ್ಲಿ ದ್ವಿಚಕ್ರ ವಾಹನದಲ್ಲಿ ಕುಟುಂಬ ಸಮೇತ ತೆರಳುತ್ತಿದ್ದ ಬೆಂಗಳೂರಿನ ಎಚ್ಯುಎಲ್ ಎಂಜಿನಿಯರ್ ಕಾಂತರಾಜು ಅವರಿಗೆ ಕಾರೊಂದು ಉದ್ದೇಶಪೂರ್ವಕವಾಗಿ ಡಿಕ್ಕಿ ಹೊಡೆದು ಕೊಲೆಗೆ ಯತ್ನಿಸಿದ ಪ್ರಸಂಗ ನಡೆದಿದೆ. ಬೆಂಗಳೂರಿನ ಎಚ್ಯುಎಲ್ನಲ್ಲಿ ಹೆಲಿಕಾಪ್ಟರ್ ವಿಭಾಗದಲ್ಲಿ ಇಂಜಿನಿಯರ್ ಆಗಿರುವ ಕಾಂತರಾಜ್ ಅವರು ತುಮಕೂರಿನ ಗಿರಿನಗರದಲ್ಲಿ ಹೊಸ ಮನೆಯನ್ನು ನಿರ್ಮಿಸುತ್ತಿದ್ದರು. ಸಂಜೆ 6:30 ಸಮಯದಲ್ಲಿ ಕಾಂತರಾಜ್ ಅವರು ತಮ್ಮ ದ್ವಿಚಕ್ರ ವಾಹನದಲ್ಲಿ ಪತ್ನಿ ಮಕ್ಕಳನ್ನು ಕೂರಿಸಿಕೊಂಡು ಗಿರಿನಗರದ ಹೊಸ ಮನೆಯಿಂದ ಹೊರಟರು. ರಸ್ತೆ ಪಕ್ಕ ನಿಂತಿದ್ದ ಕಾರನ್ನು ಕಾಂತರಾಜ್ ಅವರು ವಾಹನ ಕಾರು ಮುಂಭಾಗ ತೆರಳುತ್ತಿದ್ದಂತೆಯೇ ಕಾರನ್ನು ಸ್ಟಾರ್ಟ್ ಮಾಡಿಕೊಂಡು ಇವರ ದ್ವಿಚಕ್ರ ವಾಹನಕ್ಕೆ ಅಪ್ಪಳಿಸಿ ಅಲ್ಲಿಂದ ಕಾರು ಪರಾರಿಯಾಯಿತು. ಈ ಅಪಘಾತದಲ್ಲಿ ಕಾಂತರಾಜುರವರ ಪುತ್ರಿ 14 ವರ್ಷದ ಪೂಜಾ ಸ್ಥಳದಲ್ಲಿ ಮೃತಪಟ್ಟಿದ್ದಾಳೆ. ಕಾಂತರಾಜು ಮತ್ತು ಅವರ ಪತ್ನಿ ಇಬ್ಬರು ತೀವ್ರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಉದ್ದೇಶಪೂರ್ವಕವಾಗಿ ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದಿದ್ದು, ಕಾಂತರಾಜುರವರನ್ನ ಕೊಲೆ ಮಾಡಲು ಈ ಷಡ್ಯಂತ್ರ ಮಾಡಲಾಗಿದ್ದು, ಪೊಲೀಸರು ನಿಷ್ಪಕ್ಷಪಾತ ತನಿಖೆ ನಡೆಸಬೇಕೆಂದು ಶಿರಾಗೇಟ್ನ ಪ್ರಸನ್ನ ಕುಮಾರ್ ಒತ್ತಾಯಿಸಿದ್ದಾರೆ. ಅವ್ರನ್ನ 6:30 ನಾವು ಹಾಸ್ಪಿಟ್ಲಿಗೆ ಕರ್ಕೊಂಬಂದು ನಾವು ಅಡ್ಮಿಟ್ ಮಾಡಿದ್ದೇವೆ. ಆದರೆ ಇದುವರೆಗೂ ಸಹಿತ ಯಾವುದೇ ಥರ ಪೋಸ್ಟ್ಮಾರ್ಟಮ್ ಆಗಲಿ ತನಿಖೆ ಆಗಲಿ ಶುರು ಮಾಡಿಲ್ಲ. ಈ ಒಂದು ನಡೆ ಅನುಮಾನಾಸ್ಪದವಾಗಿರೋದ್ರಿಂದ ನಮ್ಮ HALನ ಕನಿಷ್ಠ 300 ಜನ ಎಂಪ್ಲಾಯೀಸು, ಅವರ ಸಹಪಾಠಿಗಳು ಮತ್ತು ಅವರ ಮಿತ್ರರಾದ ನಾವೆಲ್ಲರೂ ಸೇರಿ ನಾವು ಈ ದಿನ SP ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡ್ವಿ. ಇದರ ಹಿಂದೆ ಷಡ್ಯಂತ್ರ ಇದೆ. ನಮ್ಮ ದೇಶದ ಒಂದು ಅತ್ಯುನ್ನತ ಇಂಜಿನಿಯರ್ಗೆ ಒಂದು ಕೊಲೆಯ ಒಂದು ಬೆದರಿಕೆ, ಕೊಲೆ ಮಾಡುವ ಒಂದು ದುರುದ್ದೇಶದಿಂದ ಈ ಕೃತ್ಯ ನಡೆದಿದೆ. ಅದರಲ್ಲಿ ಅವರ ಮಗಳು ಮೃತಪಟ್ಟಿದ್ದಾರೆ. ಇದರ ಹಿಂದೆ ಒಂದು ಕೈವಾಡ ಇರೋದ್ರಿಂದ ದಯವಿಟ್ಟು ಇದನ್ನು ಸೂಕ್ತ ತನಿಖೆ ಮಾಡಬೇಕು ಅಂತೇಳಿ ಆ HALನ ಎಲ್ಲ 300 ಜನ ಇಂಜಿನಿಯರ್ಸು ಮತ್ತು ನಾವು ಅವರ ಮಿತ್ರ ವೃಂದ ಇವತ್ತು ನಾವು SP ಅವರಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡ್ವಿ. SP ಅವರು ಇದನ್ನು ಕೂಲಂಕುಷವಾದ ತನಿಖೆಯನ್ನು ಮಾಡ್ತೀನಿ ಅಂತೇಳಿ ಇವತ್ತು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಅವರ ಒಂದು ಭರವಸೆ ನಮಗೆ ಅವರ ಒಂದು ಆಶ್ವಾಸನೆ ನಮಗೆ ಭರವಸೆಯನ್ನು ಮೂಡಿಸಿದೆ. ಭಾನುವಾರ ಸಂಜೆ ಅಪಘಾತ ಎಸಗಿದ ಕಾರನ್ನ ಈವರೆಗೂ ಪತ್ತೆ ಹಚ್ಚದೇ ಪೊಲೀಸರು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆಂದು ಆರೋಪಿಸಿ HALನ 100+ ಕಾರ್ಮಿಕರು SP ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಉದ್ದೇಶಪೂರ್ವಕವಾಗಿ ಈ ಕಾರು ಡಿಕ್ಕಿ ಹೊಡೆದಿದ್ದು, ಈ ಕಾರನ್ನ ಪತ್ತೆ ಹಚ್ಚಿ ಈ ಕೃತ್ಯ ಎಸಗಲು ಕಾರಣವನ್ನ ಪೊಲೀಸರು ಪತ್ತೆ ಹಚ್ಚಬೇಕೆಂದು ಕಾರ್ಮಿಕರು ಒತ್ತಾಯಿಸಿದ್ದಾರೆ. ಉಗ್ರರಿಗೆ ಕುಮ್ಮಕ್ಕು ನೀಡುವ ಸಂಘಟನೆಗಳನ್ನು ಮಟ್ಟ ಹಾಕಬೇಕೆಂದು ತುಮಕೂರಿನಲ್ಲಿ ಮಾಜಿ ಸಚಿವ ಸುಗುಡು ಶಿವಣ್ಣ ತಿಳಿಸಿದರು. ಜಮ್ಮು ಕಾಶ್ಮೀರದ ಪಲ್ವಾಮದಲ್ಲಿ ರಣಹೇಡಿ ಉಗ್ರರು ಯೋಧರ ಮೇಲೆ ನಡೆಸಿದ ದಾಳಿ ಖಂಡಿಸಿ ಉಗ್ರ ಕೃತ್ಯವನ್ನು ಅಡಗಿಸಲೇಬೇಕು ಎಂದು ಮಾಜಿ ಸಚಿವ ಸುಗುಡು ಶಿವಣ್ಣ ತಿಳಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ದೇಶದಲ್ಲಿ ಉಗ್ರರು ಅಟ್ಟಹಾಸ ಮೆರೆಯಲು ಬಿಡದಂತೆ ಎಚ್ಚರ ವಹಿಸಬೇಕಿದೆ. ಈ ನಿಟ್ಟನಲ್ಲಿ ಮುಸ್ಲಿಂ ಸಂಘಟನೆಗಳನ್ನು ಬ್ಯಾನ್ ಮಾಡಬೇಕು. ದೇಶದಲ್ಲಿನ ಮದರಸೆಗಳನ್ನು ನಿರಂತರವಾಗಿ ಪರಿಶೀಲಿಸಬೇಕು. ವಿದೇಶಗಳಿಂದ ಸಂಘ ಸಂಸ್ಥೆಗಳಿಗೆ ಬರುವ ಹಣವನ್ನು ಮೊಟ್ಟುಗೋಲು ಹಾಕಬೇಕು ಎಂದು ಆಗ್ರಹಿಸಿದರು. ನಾವು ಮುಸ್ಲಿಂ ವಿರೋಧಿಗಳಲ್ಲ, ಆದರೆ ಮುಸ್ಲಿಮರ ಬಂಧುಗಳು ಟೆರರಿಸ್ಟ್ಗಳ ಬಗ್ಗೆ ಮಾಹಿತಿ ನೀಡುತ್ತಿಲ್ಲ. ದೇಶದಲ್ಲಿ ವಾಸಿಸುತ್ತಿರುವ ಹಲವಾರು ಉಗ್ರ ಸಂಘಟನೆಗಳನ್ನು ಬೆಂಬಲಿಸುತ್ತಿರುವುದು ದುರಂತ. ಇದಕ್ಕೆ ಕಡಿವಾಣ ಹಾಕುವ ಕೆಲಸ ಮಾಡಬೇಕು. ಇಲ್ಲವಾದಲ್ಲಿ ದೇಶಕ್ಕೆ ಅಪಾಯ ಎಂದರು. ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಮದರಸೆಗಳು ತಪಾಸಣೆ ಮಾಡಬೇಕು. ಹೊರಗಡೆಯಿಂದ ಬರ್ತಕ್ಕಂಥ ಏನು ಸಂಘ ಸಂಸ್ಥೆಗೆ ಬರ್ತಕ್ಕಂಥ ಹಣ ಅದನ್ನು ಕೂಡ ಮಟ್ಕೋ ಹಾಕಿರ್ಬೇಕು ತತ್ಕ್ಷಣ. ಏಕೆಂದರೆ ಯಾವೊಬ್ಬ ಮುಸಲ್ಮಾನ್ ಬಂಧುಗಳನ್ನು ಇಲ್ಲಿ ಒಬ್ಬ ಟೆರರಿಸ್ಟ್ ಅವನೇ ಅಂತ ಹೇಳಲ್ಲ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಮುಸಲ್ಮಾನ್ ಬಂಧುಗಳು ಯಾವುದೇ ಒಂದು ಮೂಲೆ ಒಳಗಿರೋದು ಮನೆ ಒಳಗೆ ಬಂದು ಸೇರಿಕೊಂಡ್ರು ಟೆರರಿಸ್ಟ್ ಅವರು ಟೆರರಿಸ್ಟ್ ಅಂತ ಹೇಳೋದಿಲ್ಲ. ಈ ಒಂದು ಸ್ಥಿತಿ ನಿರ್ಮಾಣ ಆಗುತ್ತಿದೆ. ಅದಕ್ಕೋಸ್ಕರ ನಾವು ಮೂಗಿಡ್ಕೊಂಡ್ರೆ ಉಸಿರು ಕಟ್ಕೊಳಂಗೆ ಆಗುತ್ತಲ್ಲ. ಹಂಗೆ ಈ ಉದಾಹರಣೆಗೆ ಓವೈಸಿ ಹೈದರಾಬಾದ್ನಲ್ಲಿ ಇರ್ತಕ್ಕಂಥ ಅವನ ಮೊದಲ ಅರೆಸ್ಟ್ ಮಾಡಬೇಕು. ಅವನಿಗೆ ಸಂಬಂಧಪಟ್ಟಂಥ ಯಾರು ಅವರೇ ನೋಡಿ, ನಾನು ಮೊನ್ನೆ ನಿಮ್ಗೆಲ್ಲ ಗೊತ್ತಿರ್ಬೋದು ಸಿರಾದೊಳಗೆ ಅವನು ಬಾಲ ಬಿಟ್ಟಿದ್ದ ಓವೈಸಿಯನ್ನು ಸಾಹೇಬ್ ಇನ್ನೊಬ್ಬ SDPI ಆ ಸಂಘಟನೆ ಈ ಥರ ಸಂಘಟನೆಗಳು ಯಾವಾಗ
ಇನ್ನು ಜಿಲ್ಲೆಯ ಪಾಲಿನ ಹೇಮಾವತಿ ನದಿ ನೀರು ಹರಿಸುವಲ್ಲಿ ವಿಫಲವಾಗಿರುವ ಸರ್ಕಾರ ಪೈಪ್ಲೈನ್ ಮೂಲಕ ರಾಮನಗರ ಚನ್ನಪಟ್ಟಣಕ್ಕೆ ನೀರು ಹರಿಸಲು ಮುಂದಾಗಿರುವುದು ಸರಿಯಲ್ಲ. ಈ ಬಗ್ಗೆ ಜಲಸಂಪನ್ಮೂಲ ಸಚಿವರು ಪರಿಶೀಲಿಸಬೇಕು. ಒಂದು ವೇಳೆ ಕ್ಯಾಬಿನೆಟ್ನಲ್ಲಿ ಈ ಯೋಜನೆ ಆರಂಭಕ್ಕೆ ಅನುಮೋದನೆ ನೀಡಿದಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ನಮ್ಮ ಪಾಲಿನ ನೀರನ್ನು ಸಮರ್ಪಕವಾಗಿ ಬಿಡಲಿ, ಅದು ಬಿಟ್ಟು ನಮ್ಮ ನೀರನ್ನೇ ಪಡೆಯಲು ಯತ್ನಿಸುತ್ತಿರುವುದು ಒಳ್ಳೆಯದಲ್ಲ. ಜಿಲ್ಲೆಯಲ್ಲಿನ ಮೂರು ಸಚಿವರು ಅಸಮರ್ಥರಂತೆ ಕೆಲಸ ಮಾಡುತ್ತಿದ್ದಾರೆ. ಏನಾದರೂ ಎಚ್ಚೆತ್ತು ಪೈಪ್ಲೈನ್ ಯೋಜನೆಗೆ ವಿರೋಧ ವ್ಯಕ್ತಪಡಿಸಲಿ ಎಂದರು. ಅದು ರಾಜಕೀಯ, ಅದಲ್ಲಿ ಇದು ಬೆರೆಸಬಾರ್ದು ದೇವರಾಜರು. ಈಗ ಅದಕ್ಕೆ ಇನ್ನೊಂದು ಎರಡು ದಿವಸ ನಿನಗೆ ಕರ್ಕೊಂಡೋಗ್ತೀನಿ, ತೋರಿಸ್ತೀನಿ ಆಮೇಲೆ. ಯಾಕೆಂದ್ರೆ ಹಿಂದಿನವ್ರ ಯಾರು ಹಿಂಗ್ ಅಧಿಕಾರಕ್ಕೆ ಹಿಂಗ್ ಅಧಿಕಾರನ ಪ್ರಜಾಪ್ರಭುತ್ವ ಮರ್ಡರ್ ಮಾಡಿರ್ಲಿಲ್ಲ, ಈಗ ಪ್ರಜಾಪ್ರಭುತ್ವ ಮರ್ಡರ್ ಮಾಡ್ತಾವ್ರೆ. ಈ ಸ್ಥಿತಿ ನಿರ್ಮಾಣ ಆಗಿರೋದು ಅದಕ್ಕಾಗಿ ಹೇಳಿ, ಅದಕ್ಕಾಗಿ ಇವಾಗ ಅದಕ್ಕೆ ನಾನು ಅದನ್ನ ಈ ಸುದ್ದಿ ಇದ್ರಾಗ ಅದನ್ನ ಎತ್ಕೊಳಕ್ ಹೋಗೋದಿಲ್ಲ. ಇದಾದ್ಮೇಲೆ ನಮ್ಮ ಜಿಲ್ಲೆಗೆ ನೀರು 94 ನೀರಿಗಾಗಿ ನಾವು ಹೋರಾಟ ಮಾಡ್ತಿದ್ದೀವಿ. ನಮಗೆ ಕೊಟ್ಟಿರ್ತಕ್ಕಂಥದ್ದು ಸುಪ್ರೀಂ ಕೋರ್ಟು ತುಮಕೂರು ನಗರಕ್ಕೆ 1.35 TMC ನೀರಿನ, ಅದನ್ನು ಕೂಡ ಬಳಕೆ ಆಗಲಿಲ್ಲ. ಇವತ್ತು ಸಮುದ್ರಕ್ಕೆ ಹೋಯ್ತು ನೀರು. ಹೋದ ಮೇಲೆ ನಾವು ಗಲಾಟೆ ಮಾಡಕ್ ಶುರು ಆಗಿದ್ವಿ. ನೀರು ಇಲ್ದಾಗ ಯಾರು DK ಶಿವಕುಮಾರ್ ಇರ್ಬೋದು, ಇಲ್ಲ ಸರ್ಕಾರ ಇರ್ಬೋದು, ಅಲ್ಲಿನ ಪೈಪ್ ಲೈನ್ ನೀರು ತಗೊಂಡು ಹೋಗ್ತಿದ್ರೆ ಎಲ್ಲಿದೆ ನೀರು? ಅವ್ರೇನು ಹೊರಟವ್ರೆ ಅದನ್ನ ಅಲ್ಲಿಗೆ ನಿಲ್ಲಿಸಿ ನಿಲ್ಲಿಸ್ಬೇಕು. ನಮ್ಮ ಜಿಲ್ಲೆಗೆ ಬೇಕಾಗಿರ್ತಕ್ಕಂಥ ನೀರೇನು ಕೊಡಬೇಕಾಗಿದೆ ಅದನ್ನು ಕೊಡಲಿ, ಮೊದಲು ಕೊಡಲಿ, ಆಮೇಲೆ ಮಾತಾಡಿ. ಮುಖಂಡರಾದ MB ನಂದೀಶ್, ಮಹೇಶ್, ಜಯಸಿಂಹ, ಬನಶಂಕರಿ ಬಾಬು ಇತರರು ಇದ್ದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ತುಮಕೂರಿನಲ್ಲಿ BSNL ನೌಕರರು ಮುಷ್ಕರ ನಡೆಸಿದರು. ವಿವಿಧ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ 4G ಸ್ಪೆಕ್ಟ್ರಮ್ ಒತ್ತಾಯಿಸಿ ತುಮಕೂರಿನಲ್ಲಿ BSNL ನೌಕರರು ಮುಷ್ಕರ ನಡೆಸಿದರು. ಈ ವೇಳೆ ನೌಕರ ನರೇಶ್ ರೆಡ್ಡಿ ಮಾತನಾಡಿ, ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ಅನುಸರಿಸುತ್ತಿದ್ದು BSNL ಮುಚ್ಚುವ ಹುನ್ನಾರ ನಡೆಸುತ್ತಿದೆ. ಖಾಸಗಿ ಕಂಪನಿಗಳಿಗೆ ಮಣೆ ಹಾಕಿ BSNL ನಷ್ಟದಲ್ಲಿದೆ ಎಂದು ಬಿಂಬಿಸಲು ಹೊರಟಿದೆ ಎಂದು ಆರೋಪಿಸಿದರು. ಮೂರನೇ ವೇತನ ಆಯೋಗ ಜಾರಿ ಮಾಡಬೇಕು, ಅರಿಯರ್ಸ್ ಪಿಂಚಣಿ ಸೇರಿದಂತೆ ವಿವಿಧ ಸೌಲಭ್ಯ ನೀಡಬೇಕು, ಈ ಕೂಡಲೇ 4G ಸ್ಪೆಕ್ಟ್ರಮ್ ನೀಡಬೇಕು. ಪ್ರಧಾನಿ ಮೋದಿ ಅವರು ಜಿಯೋ ಕಂಪನಿಗೆ ಅಂಬಾಸಿಡರ್ ರೀತಿ ವರ್ತಿಸುತ್ತಿದ್ದು ಆ ಕಂಪನಿ ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟು BSNL ಮುಳುಗುವಂತೆ ಮಾಡಲು ಹೊರಟಿದ್ದಾರೆಂದು ಆರೋಪಿಸಿದರು. ನಾವು ಕೆಲಸ ಮಾಡ್ತಾ ಇರೋದ್ರಿಂದ, ನಾವು ಸೇವಾ ಮನೋಭಾವನೆಯಿಂದ ಕೆಲಸ ಮಾಡ್ತಾ ಇರೋದ್ರಿಂದ ನಮಗೆ ಪ್ರಾಫಿಟ್ ಅಂಡ್ ಲಾಸ್ ನಮಗೆ ಬರೋದಿಲ್ಲ. ಯಾವ ಎಂಪ್ಲಾಯಿನೂ ಇದಕ್ಕೆ ಕಾರಣ ಅಲ್ಲ, ಯಾವ ಅಧಿಕಾರಿಗಳು ಅಧಿಕಾರಿಯೇತರ ನೌಕರರು ಇದಕ್ಕೆ ಕಾರಣ ಅಲ್ಲ. ಇದು ನೇರವಾಗಿ ಭಾರತ ಸರ್ಕಾರನೇ ಹೊಣೆ, ಯಾಕಂದ್ರೆ DRI ಏನಿದೆ ಆ ಗೈಡ್ಲೈನ್ಸ್ ಪ್ರಕಾರ, ಭಾರತ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಮಾತ್ರ BSNL ಹಳ್ಳಿಗಳ ಕಡೆ ಅಂತ ಕಡೆ ಎಲ್ಲ ಚಾರಿಟೇಬಲ್ ಆಗಿ ನಾವು ಒಂದು ಚಾರಿಟಿ ಮೇಲೆ ವರ್ಕ್ ಮಾಡ್ತಾ ಇದೀವಿ ಸೇವಾ ಮನೋಭಾವನೆಯಿಂದ. ಹಾಗಾಗಿ ಜಿಯೋ ಕಂಪನಿ ಪರ್ಟಿಕ್ಯುಲರ್ ಆಗಿ ರಿಲಯನ್ಸ್ ಕಂಪನಿಗೆ ನಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ತರ ನಮ್ಮ ಭಾರತ ಸರ್ಕಾರದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ಪ್ರತಿಯೊಂದು ಸೌಲಭ್ಯ ಸೌಕರ್ಯಗಳನ್ನು 4G ಸ್ಪೆಕ್ಟ್ರಮ್ ಅನ್ನು ಪ್ರತಿಯೊಂದನ್ನು ಅವರಿಗೆ ಕೊಟ್ಟು ದೂರಕ್ಕೆ 100% ಸರ್ಕಾರದ ಅಧೀನದಲ್ಲೇ ಇರತಕ್ಕಂಥ BSNL ಅವರು ಈ ಒಂದು ನಿರಾಕರಿಸಿ ಇಲ್ಲಿಯವರೆಗೂ ಸಹ ಈಗಲೂ ಸಹ 4G ಸ್ಪೆಕ್ಟ್ರಮ್ ಅನ್ನು ನಮಗೆ ಕೊಟ್ಟಿಲ್ಲ. ಕಡಿಮೆ ತಂತ್ರಾಂಶದಲ್ಲಿ ನಾವು ಹೆಚ್ಚು ಇದನ್ನ ಸೇವೆಯನ್ನು ಮಾಡ್ತಾ ಇರೋದ್ರಿಂದ BSNL ಇನ್ನು ಉಳಿದಿದೆ. ಸರ್ಕಾರಕ್ಕೆ ಇಷ್ಟ ಇಲ್ಲ BSNL ಅನ್ನು ಉಳಿಸ್ಕೊಳ್ಳೋ ಅಂಥದ್ದು. ಇದು ಸಾರ್ವಜನಿಕ ಉದ್ಯಮಿಗಳು ಹುಟ್ಟಿರೋದೇನೆ ಸಾಯೋದಕ್ಕಾಗಿ ಅನ್ನೋ ಅಂತ ಮಾತನ್ನ ಈಗಿನ ಪ್ರಧಾನಿ ಹೇಳ್ತಾರೆ. ಆದರೆ ಅದಕ್ಕಿಂತ ಹಿಂದಿನ ಭಾರತದ ಸ್ವತಂತ್ರ ನಂತರ ಮೊಟ್ಟ ಮೊದಲ ಪ್ರಧಾನಮಂತ್ರಿ ಜವಾಹರಲಾಲ್ ನೆಹರು ಅವರು ಈ ಒಂದು ಸಾರ್ವಜನಿಕ ಉದ್ಯಮಗಳು ದೇವಾಲಯಗಳಿದ್ದಂಗೆ ಇದರಿಂದ ದೇಶ ಉದ್ದಾರ ಆಗುತ್ತೆ ಅಂತ ಹೇಳಿದಾಗ ಇವರು ಅದಕ್ಕೆ ವಿರುದ್ಧವಾಗಿ ಎಲ್ಲಾನು ಮುಚ್ಚಾಗ್ತಾ ಇದ್ದಾರೆ. ಇದು ಒಂದು ಸ್ಟ್ರಾಟಜಿಕಲ್ ಸೇಲ್ ಆಗ್ತಾ ಇದೆ. ಅದಕ್ಕಾಗಿ ಈ ಒಂದು ಇದನ್ನು ನಾವು ಖಂಡಿಸಿ ರಾಷ್ಟ್ರಾದ್ಯಂತ 3 ದಿನಗಳ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಎಲ್ಲ ಯೂನಿಯನ್ಸ್, ಎಲ್ಲ ಅಸೋಸಿಯೇಷನ್ಸ್, ಅಧಿಕಾರಿಗಳು ಮತ್ತು ಅಧಿಕಾರೇತರರು ಎಲ್ಲರನ್ನು ಸಹ ಒಟ್ಟಾಗಿ ಇಡೀ ಭಾರತ ದೇಶದಲ್ಲಿ ಈ 3 ದಿನದ ಸ್ಟ್ರೈಕನ್ನು ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ನಾವು ಒತ್ತಾಯ ಮಾಡಿ ಈ ಒಂದು ದೇಶಾದ್ಯಂತ BSNL ನೌಕರರು 3 ದಿನ ಮುಷ್ಕರ ಹಮ್ಮಿಕೊಂಡಿದ್ದು ತುಮಕೂರಿನಲ್ಲೂ ನೌಕರರು ಕಚೇರಿ ಬಂದ್ ಮಾಡಿ ಮುಷ್ಕರ ನಡೆಸಿದರು. ತುಮಕೂರಿನ ದೇವರಾಯಪಟ್ಟಣದ ಬಾಲಪ್ರತಿಭೆ ಸೂರಜಾರ್ ಕೃಷ್ಣ ಮಧುಗಿರಿಯಲ್ಲಿ ಸಂಗೀತ ಕಚೇರಿ ನಡೆಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ. ತುಮಕೂರಿನ ಬಾಲಪ್ರತಿಭೆ ಮಧುಗಿರಿಯಲ್ಲಿ ತನ್ನ ತಂದೆಯ ಜೊತೆ ಸಂಗೀತ ಕಚೇರಿ ನಡೆಸುವ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರನಾದನು. ಪಾವಗಡದ ನಾಗಲಮಡಿಕೆ ಹೋಬಳಿಯಲ್ಲಿ ಗ್ರಾಮ ಲೇಖಕನಾಗಿರುವ ರವಿಕುಮಾರ್ ತನ್ನ ಪುತ್ರ ಸೂರಜ್ ಆರ್ ಕೃಷ್ಣ ನಡೆಸಿದ ಸಂಗೀತ ಕಚೇರಿಯಲ್ಲಿ ತಬಲಾ ಬಾರಿಸುವ ಮೂಲಕ ನೆರವಾದರು.
ಮಧುಗಿರಿಯ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ವತಿಯಿಂದ ನಡೆದ ಸಂಗೀತ ಕಚೇರಿಯಲ್ಲಿ ಸೂರಜ್ ಆರ್ ಕೃಷ್ಣ ಪ್ರತಿಭೆಯನ್ನ ಮೆಚ್ಚಿ ಮಾಜಿ ಪುರಸಭಾಧ್ಯಕ್ಷ ಶಂಕರ್ ನಾರಾಯಣ್ ಶೆಟ್ಟಿ ಅವರು ಗೌರವಿಸಿ ನಗದು ನೀಡಿ ಅಭಿನಂದಿಸಿದರು. ತುಮಕೂರು ತಾಲೂಕು ಬುಗುಡನಹಳ್ಳಿಯಲ್ಲಿ ಶಾಲಾ ಮಕ್ಕಳೊಂದಿಗೆ ಗ್ರಾಮಸ್ಥರು ಹುತಾತ್ಮ ಯೋಧ ಗುರುವಿನ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಿ ಶ್ರದ್ದಾಂಜಲಿ ಸಲ್ಲಿಸಿದರು. ಉಗ್ರರ ದಾಳಿಯಿಂದ ಬಲಿಯಾದ ವೀರ ಯೋಧರಿಗೆ ಬುಗುಡನಹಳ್ಳಿಯಲ್ಲಿ ಭಾವಪೂರ್ಣ ಶ್ರದ್ದಾಂಜಲಿ ಸಲ್ಲಿಸಲಾಯಿತು. ಮಂಡ್ಯ ಜಿಲ್ಲೆಯ ಗುರು ಸೇರಿದಂತೆ 44 ಯೋಧರು ಉಗ್ರರು ನಡೆಸಿದ ದಾಳಿಯಿಂದ ಬಲಿಯಾಗಿದ್ದು ಈ ಹುತಾತ್ಮ ಯೋಧರಿಗೆ ಬುಗುಡನಹಳ್ಳಿಯ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಶ್ರದ್ದಾಂಜಲಿ ಸಲ್ಲಿಸಿದರು. ಗ್ರಾಮದ ಶಾಲೆಯ ನೂರಾರು ಮಕ್ಕಳು ಗ್ರಾಮಸ್ಥರೊಂದಿಗೆ ಗ್ರಾಮದಲ್ಲಿ ಹುತಾತ್ಮ ಯೋಧ ಗುರುವಿನ ಭಾವಚಿತ್ರದೊಂದಿಗೆ ಮೆರವಣಿಗೆ ನಡೆಸಿ ಪಾಕಿಸ್ತಾನ ವಿರುದ್ದ ಘೋಷಣೆ ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸಿದರು. ಉಗ್ರರು ನಡೆಸಿದ ದಾಳಿಯನ್ನು ಶಿಕ್ಷಕರು ಸೇರಿದಂತೆ ಗ್ರಾಮದ ಮುಖಂಡರು ತೀವ್ರವಾಗಿ ಖಂಡಿಸಿದರು. ಸದಸ್ಯರು, ಗ್ರಾಮದ ಮುಖಂಡರು, ಪ್ರಮುಖರು ಎಲ್ಲರ ಬುಗುಡನಹಳ್ಳಿ ಗ್ರಾಮ ಬೆಳ್ಳಾವಿ ಹೋಗಲಿ ಬುಗುಡನೆ ಗ್ರಾಮದ ವತಿಯಿಂದ ನಾವೆಲ್ಲ ಪ್ರೊಸೆಷನ್ ಮಾಡಿ ಆ ಮಕ್ಕಳಿಗೆ ಆ ವೀರ ಯೋಧರ ಕುಟುಂಬಕ್ಕೆ ಒಂದು ಸಂತಾನವನ್ನು ಹೇಳಬೇಕು ಅಂತೇಳಿ ಸಂತೋಷವಾಗಿ ಒಪ್ಪಿ ಅವರಿಗೆ ಮನಸ್ಸಿಗೆ ಸಂತೋಷ ಆಗಲಿ ಅಂದ್ಬಿಟ್ಟು ಆ ದೇವರ ಕೃಪೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಮಕ್ಕಳ ಜೊತೆ ನಾವು ಪ್ರಾಮಾಣಿಕವಾಗಿ ಒಂದು ಪ್ರೊಸೆಷನ್ ಮಾಡ್ತಾ ಇದ್ದೀವಿ. ನಮ್ಮ ದೇಶಕ್ಕೆ ಅತ್ಯಂತ ನತಾದೃಷ್ಟಕರವಾಗಿರ್ತಕ್ಕಂತಹ ಯೋಧರನ್ನ ನಾವು ಬಲಿ ತೆಗೆದುಕೊಂಡಿರ್ತಕ್ಕಂಥದ್ದು, ಅಂತಹ ಯೋಧರ ನಾವು ಕಳ್ಕೊಂಡಿರ್ತಕ್ಕಂಥ ನಮಗೆ ಬಹಳ ದುಃಖಮಯವಾಗಿರ್ತಕ್ಕಂಥ ಪರಿಸ್ಥಿತಿ ಉಂಟಾಗಿದೆ. ಇದನ್ನು ದಯಮಾಡಿ ಕೇಂದ್ರ ಸರ್ಕಾರ ಮತ್ತು ಅಕ್ಕಪಕ್ಕ ರಾಷ್ಟ್ರದ ಅನೇಕ ರಾಷ್ಟ್ರದ ಗಣ್ಯರು ಇದನ್ನು ಸರಿದೂಗಿಸಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ಶಾಲಾ ಮುಂಭಾಗ ಶಿಕ್ಷಕರು ಹಾಗೂ ಮಕ್ಕಳು 2 ನಿಮಿಷ ಮೌನ ಆಚರಿಸಿ ಶ್ರದ್ದಾಂಜಲಿ ಅರ್ಪಿಸಿದರು. ಉಗ್ರರ ಕೃತ್ಯ ಖಂಡಿಸಿ ಕುಣಿಗಲ್ನಲ್ಲಿ ಮುಸ್ಲಿಂ ಸಂಘಟನೆಗಳು ಪ್ರತಿಭಟನೆ ನಡೆಸಿದವು. ಪುಲ್ವಾಮದಲ್ಲಿ ಉಗ್ರಗಾಮಿಗಳ ಕೃತ್ಯ ಖಂಡಿಸಿ ವಿವಿಧ ಮುಸ್ಲಿಂ ಸಂಘಟನೆಗಳು ಕುಣಿಗಲ್ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿ ಹುತಾತ್ಮ ಯೋಧರಿಗೆ ಶ್ರದ್ದಾಂಜಲಿ ಅರ್ಪಿಸಿ ಪಾಕಿಸ್ತಾನದ ಕೃತ್ಯ ಖಂಡಿಸಿದರು. ಪುರಸಭೆ ಮಾಜಿ ಉಪಾಧ್ಯಕ್ಷ ಜಮಿಯಾ ಮಸೀದಿ ಸಮಿತಿಯ ಅಧ್ಯಕ್ಷ ಅಬ್ದುಲ್ ಹಮೀದ್, ಅಖಿಲ ಕರ್ನಾಟಕ ಹಜಾರತ್ ಟಿಪ್ಪು ಸುಲ್ತಾನ್ ಮಹಾವೇದಿಕೆ ಅಧ್ಯಕ್ಷ ತಾಲಿಪಾಷ, ಟಿಪ್ಪು ಕ್ರಾಂತಿ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ರಜಿಕ್ಪಾಷ ನೇತೃತ್ವದಲ್ಲಿ ಕೋಟೆ ಪ್ರದೇಶದ ಜಮಿಯಾ ಮಸೀದಿ ಸಮೀಪ ಸಂಘಟಿತರಾದ ಯುವಕರು ಹುತಾತ್ಮ ಯೋಧರಿಗೆ ಮೌನಾಚರಣೆ ಹಾಗೂ ಮೇಣದ ಬತ್ತಿ ಹಚ್ಚಿ ಶ್ರದ್ದಾಂಜಲಿ ಅರ್ಪಿಸಿದ ನಂತರ ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಪಾಕ್ ವಿರುದ್ಧ ಭಾರತೀಯ ಸೇನೆ ಪರ ಘೋಷಣೆ ಕೂಗಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಟಿಪ್ಪು ಕ್ರಾಂತಿ ಸೇನೆಯ ಜಿಲ್ಲಾ ಉಪಾಧ್ಯಕ್ಷ ರಜಿಕ್ಪಾಷ ಮಾತನಾಡಿ, ಪಾಕಿಸ್ತಾನ ಭಯೋತ್ಪಾದನೆಗೆ ಹೆಚ್ಚು ಒತ್ತು ನೀಡುತ್ತಾ ಭಾರತೀಯರ ಮೇಲೆ ದಾಳಿ ನಡೆಸುತ್ತಿರುವುದು ಖಂಡನೀಯ. ಪಾಕಿಸ್ತಾನದ ಈ ಕೃತ್ಯವನ್ನು ನಾವು ಖಂಡಿಸುತ್ತೇವೆ. ಪ್ರಧಾನಿ ಮೋದಿ ಈ ಹಿಂದೆ ಹೇಳಿದ್ರು, ಭಾರತೀಯ ಸೈನಿಕನ ಒಂದು ತಲೆಗೆ 10 ಪೈಕಿ ಸೈನಿಕರ ತಲೆ ತರ್ತೇನೆ ಎಂದು, ಈಗ ಹೇಳಿದಂತೆ ಮಾಡಿ ತೋರಿಸಬೇಕಿದೆ ಎಂದರು. ಈ ಬಾರ್ಡರ್ನಲ್ಲಿ ನಡೆಯುತ್ತಿರುವ ಉಗ್ರವಾದವನ್ನು ಖಂಡಿಸುತ್ತಿದ್ದೇವೆ ಮತ್ತು ಈ ಉಗ್ರವಾದವನ್ನು ನಮ್ಮ ಭಾರತ ಸರ್ಕಾರವು ತಕ್ಕ ಉತ್ತರ, ಅದು ಯಾವ ರೀತಿ ಕೊಡ್ತಾರೆ ಗೊತ್ತಿಲ್ಲ, ಕೊಡಲೇಬೇಕು. ಅದು ಯಾವ ರೀತಿ ಕೊಡ್ತಾರೆ ನಮಗೆ ಗೊತ್ತಿಲ್ಲ. ಈ ಸ್ಫೋಟಕ್ಕೆ ಕೇಂದ್ರ ಸರ್ಕಾರ ಅದು ಯಾವ ರೀತಿ ನಮಗೆ ಉತ್ತರ ಕೊಡ್ತಾರೆ ಗೊತ್ತಿಲ್ಲ. ಬಟ್ ಆದರೆ ಮೋದಿ ಅವರು ಹೇಳಿದ್ರು ಒಂದು ತಲೆಗೆ 10 ತಲೆ ತರ್ತೀನಿ ಅಂತ, ಅದು ಈಗ ಮಾಡಿ ತೋರಿಸ್ಬೇಕು ಅಂತ ನಮ್ಮ ಟಿಪ್ಪು ಕ್ರಾಂತಿ ಸೇನೆಯಿಂದ. ಪುರಸಭೆ ಮಾಜಿ ಉಪಾಧ್ಯಕ್ಷ ಅಬ್ದುಲ್ ಹಮೀದ್ ಮಾತನಾಡಿ, ಭಾರತ ಶಾಂತಿಪ್ರಿಯ ದೇಶ. ಈ ನೆಲದಲ್ಲಿ ಎಲ್ಲ ಜಾತಿ ಜನರು ಅನ್ಯೋನ್ಯವಾಗಿ ಜೀವಿಸುತ್ತಿದ್ದಾರೆ. ಇಲ್ಲಿನ ಮುಸ್ಲಿಮರು ಸಹ ಭಾರತೀಯರೇ ಇದ್ದಾರೆ. ಇಂತಹ ಸ್ಥಿತಿಯಲ್ಲಿ ಪಾಕಿಸ್ತಾನ ಪರೋಕ್ಷವಾಗಿ ಭಾರತದ ನೆಲದ ಮೇಲೆ ಭಾರತೀಯ ಸೈನಿಕರ ಬೆನ್ನಿಗೆ ಚೂರಿ ಹಾಕುವ ಕೆಲಸ ಮಾಡಿರುವುದು ಖಂಡನೀಯ ಎಂದರು. ಮತ್ತು 44 ಜನಕ್ಕೆ ಶ್ರದ್ದಾಂಜಲಿ ಅರ್ಪಿಸಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಣ್ಣ ತಮ್ಮಂದ್ರೆ ನಮ್ಮ ದೇಶದಲ್ಲಿ ಆರ್ಮಿ, ನಮ್ಮ ಆರ್ಮಿ ಬಾರ್ಡರ್ ನಲ್ಲಿ ನಮ್ಗೆ ರಕ್ಷಣೆ ಕೊಡಕ್ಕೆ ಇಟ್ಟಿರೋದು. ಆ ಪಾಕಿಸ್ತಾನದಲ್ಲಿ ಇರ್ತಕ್ಕಂಥ ಉಗ್ರವಾದಗಳನ್ನು ನಮ್ಮ ಕಾಶ್ಮೀರಕ್ಕೆ ಬಂದು ಕಾಶ್ಮೀರ ನಮ್ಮ ಸೈನಿಕರಿಗೆ ಹಿಂದೆ ಚೂರಿ ಹೊಡೆದವ್ರೆ.
ನಾವು ಅದಕ್ಕೆ ಖಂಡಿಸ್ತೀವಿ. ಅವರು ಬಾರ್ಡರ್ ನಲ್ಲಿ ಅಲೌನ್ಸ್ ಮಾಡಿಬಿಟ್ಟು ನಮ್ಗೆ ನೀವು ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಗೇನು. ಕ್ರಾಂತಿ ಸೇನೆಯ ಜಿಲ್ಲಾಧ್ಯಕ್ಷ ಶೇಖ್ ಜುನಾದ ಅಹಮದ್, ವಕೀಲ ಅಬ್ದುಲ್ ನಿಜಾಂ, ಪುರಸಭೆ ಸದಸ್ಯ ಯೂಸುಫ್ ಇತರರು ಇದ್ದರು. ಗೋಬಿಯ ಎಚ್ಎಲ್ನಲ್ಲಿ ಕನ್ನಡಿಗರಿಗೆ ಪ್ರಾಧಾನ್ಯತೆ ನೀಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಗೋಪಿಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಟಿಎ ನಾರಾಯಣಗೌಡ, ಅನ್ಯ ಭಾಷಿಕರ ನಡುವೆ ಕನ್ನಡಿಗರ ಭಾವನೆಗಳಿಂದ ಧಕ್ಕೆಯಾಗುತ್ತಿದೆ. ಬಹುರಾಷ್ಟೀಯ ಕಂಪನಿಗಳ ಹತೋಟಿಯಲ್ಲಿ ಕನ್ನಡಿಗರಿದ್ದೇವೆ. ಇವರ ನಡುವೆ ಸ್ವಾಭಿಮಾನದ ಬದುಕು ಕಟ್ಟಿಕೊಳ್ಳಬೇಕಾದರೆ ಹೋರಾಟದ ಹಾದಿಯನ್ನು ಪ್ರತಿಯೊಬ್ಬ ಕನ್ನಡಿಗನು ತುಳಿಬೇಕು. ಇಲ್ಲಿನ ಎಚ್ಎಲ್ನಲ್ಲಿ ಕನ್ನಡಿಗರಿಗೆ ಹಾಗೂ ಸ್ಥಳೀಯರಿಗೆ ಉದ್ಯೋಗ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಇಳಿಯಲಿದೆ ಎಂದರು. ಶಾಸಕ ಮಸಾಲ ಜಯರಾಮ್ ಮಾತನಾಡಿ, ಗುಬ್ಬಿ ತಾಲೂಕಿನಲ್ಲಿ ತಲೆ ಎತ್ತುತ್ತಿರುವ ಎಚ್ಎಲ್ ಕಾರ್ಖಾನೆಗೆ ಅನ್ಯ ಭಾಷಿಕರನ್ನ ಪರಿಗಣಿಸುತ್ತಿದ್ದಾರೆ. ಇದಕ್ಕಾಗಿ ಭೂಮಿ ಕಳೆದುಕೊಂಡ ರೈತರಿಗೆ ಇಲ್ಲಿ ಕೆಲಸ ಕೊಡಿಸಲು ಒತ್ತಾಯಿಸಬೇಕು ಎಂದರು. ಮಾಜಿ ಶಾಸಕ ಎಂಟಿ ಕೃಷ್ಣಪ್ಪ, ನಾಡು ನುಡಿಗಾಗಿ ಹೋರಾಟ ಮಾಡುವ ಸಂಘಟನೆಗಳು ಕ್ಷೀಣಿಸುತ್ತಿರುವ ಸನ್ನಿವೇಶದಲ್ಲಿ ಕನ್ನಡ ಪರ ಸಂಘಟನೆಗಳು ಚುರುಕುಗೊಳ್ಳಬೇಕು ಎಂದರು. ತದನಂತರ ಬಂದಂತಹ ಸಂದರ್ಭದಲ್ಲಿ ವಾಟಾಳ್ ನಾಗರಾಜ್ ಅವರು, ರಾಮಮೂರ್ತಿ ಅವರೆಲ್ಲ ಒಂದು ಚಳುವಳಿಯನ್ನ ಹಮ್ಮಿಕೊಂಡಿದ್ದರು. ಆ ಮಧ್ಯೆ ಮತ್ತೆ ಗ್ಯಾಪ್ ಆಯ್ತು. 2004 ನಾನು ಮೊದಲು ಶಾಸಕ ಆಗಿದ್ದಾಗ ನಮ್ಮ ವಾಟಾಳ್ ನಾಗರಾಜ್ ಸದನದಲ್ಲಿ ಇದ್ರು, ಯಾವತ್ತೂ ಸಹ ಕನ್ನಡ ಬಗ್ಗೆ ಬಹಳಷ್ಟು ಮಾತಾಡ್ತಿದ್ರು. ತದನಂತರ ಬಂದಂತ ಕಾಲದಲ್ಲಿ ಎಲ್ಲೋ ಒಂದ್ ಕಡೆ ಅದು ಅಷ್ಟಾಗಿ ಪ್ರಬುದ್ಧ ಮಾಡಕ್ ಬರಲಿಲ್ಲ. ಅಲ್ಲ, ಸಣ್ಣ ಪುಟ್ಟ ಚಳುವಳಿಗಳು ಆಗ್ತಾ ಇಲ್ಲ. ಸನ್ಮಾನ್ಯ ನಾರಾಯಣಗೌಡರು ಸುಮಾರು 20 ಆ ಒಂದು ಅವಧಿನಲ್ಲಿ ಬಂದ ನಂತರ ಈ ಒಂದು ಕನ್ನಡದ ಹೋರಾಟಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಿದಂತ ಒಬ್ಬ ನಾಯಕ ಅಂದ್ರೆ ನಿಮ್ಮ ನಾರಾಯಣಗೌಡ. ಯಾತಕ್ಕೆ ನಾನು ಹೇಳ್ತೀನಿ ಅಂದ್ರೆ, ನಾನು ಬಹಳಷ್ಟು ಚಳುವಳಿಗಳನ್ನ ಅವ್ರು ನೋಡಿದ್ದಾನೆ, ಶಾಸಕ ನಾಯಕ ನೋಡಿದ್ದಾನೆ, ಸರ್ಕಾರಿ ನೌಕರ. ಸಂಸದ ಎಸ್ಪಿ ಮುದ್ದನ್ಮೇಗೌಡ, ಬಿಬಿಎಂಪಿ ಸದಸ್ಯ ಸಿ ಕೆ ರಾಮಮೂರ್ತಿ, ವಿಧಾನ ಪರಿಷತ್ ಸದಸ್ಯ ವಿಮಲ್ಕಾಂತ್ ರಾಜು, ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಆಡಿಟರ್ ನಾಗರಾಜು, ಆಯೋಜಕ ಪಡುಕುಡಿ ಕೃಷ್ಣೇಗೌಡ, ಮದುವೆ ಮನೆ ಕುರ್ಮ ಸಿಎಸ್ ಭಾನುಪ್ರಕಾಶ್, ಸದಾಶಿವಕುಮಾರ್, ನರಸೇಗೌಡ ಇದ್ದರು. ಹುಟ್ಟುಕಲು ಗುಡು ಹುಟ್ಟಿದವೋ ಕುಲಿಂಗಾಲೆ ಮಾದಪ್ಪ ಬರುವ ಮಾಯಾ ನೋಡಯ್ಯ ವೀರತ್ವದ ಧ್ವನಿ ಕೇಳಲಿಲ್ಲವೇ ಗೌರಿ. ಬಿದನೂರು ತಾಲೂಕು ಹೊಸೂರಿನ ಜಲತಜ್ಞ ನಾರಾಯಣ ಸ್ವಾಮಿ ನಿಧನರಾಗಿದ್ದು ಅವರಿಗೆ ಹಲವಾರು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ಗೌರಿ ಬಿದನೂರು ತಾಲೂಕಿನ ಹೊಸೂರಿನ ಜಲತಜ್ಞ ಕೆ ನಾರಾಯಣ ಸ್ವಾಮಿ ನಿಧನರಾದ್ರು. ಕೆಲ ತಿಂಗಳುಗಳಿಂದ ಅವರು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ರು. ಅದರ ಮಧ್ಯೆಯೂ ಲವಲವಿಕೆ ಮತ್ತು ಚಟುವಟಿಕೆಯಿಂದ ಇರಲು ಪ್ರಯತ್ನಿಸುತ್ತಿದ್ದ ಅವರಲ್ಲಿ ಸಮಾಜಪರ ಜನಪರ ಕಾಳಜಿ ಅಧ್ಯಮವಾಗಿತ್ತು. ಶೋಷಣೆ ಮತ್ತು ದೌರ್ಜನ್ಯ ರಹಿತ ನ್ಯಾಯಪಥ ಸೌಹಾರ್ದ ಸಹಬಾಳ್ವೆಯ ಸಮಾಜ ಕಟ್ಟುವ ಕನಸು ಕಂಡಿದ್ರು. ದೀರ್ಘಕಾಲ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ ಅವರು ನಿವೃತ್ತಿ ನಂತರವೂ ಶಿಕ್ಷಣ ಕ್ಷೇತ್ರದಿಂದ ದೂರ ಉಳಿಯಲಿಲ್ಲ. ನಿವೃತ್ತಿ ನಂತರವೂ ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಪಾಠ ಮಾಡುತ್ತಿದ್ರು. ಪರಿಸರ ಮತ್ತು ನೀರಿನ ಸಂರಕ್ಷಣೆ ಸೇರಿದಂತೆ ಆರೋಗ್ಯದ ರಕ್ಷಣೆ ಕುರಿತು ಜಾಗೃತಿ ಮೂಡಿಸುತ್ತಿದ್ರು. ಅದರಲ್ಲಿ ಅವರು ಧಾನ್ಯದ ಭಾವ ಕಾಣುತ್ತಿದ್ರು. ಸಾಹಿತಿಯೂ ಆಗಿದ್ದ ಅವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ. ಹಲವು ಕೃತಿಗಳು ಪ್ರಶಸ್ತಿ ಪಡೆದಿದೆ. ಅಲ್ಲದೆ ಜನರಲ್ಲಿ ಹೊಸ ಆಲೋಚನೆಗೆ ಎಡೆ ಮಾಡಿಕೊಟ್ಟವು. ಸರಳತೆಯನ್ನೇ ಮೈಗೂಡಿಸಿಕೊಂಡಿದ್ದ ಅವರು ತಮ್ಮಲ್ಲಿ ಎಷ್ಟೇ ಜ್ಞಾನದ ಭಂಡಾರವಿದ್ದರೂ ಎಂದಿಗೂ ಅಹಂಕಾರ ತೋರಲಿಲ್ಲ. ಹಿರಿಯರು ಕಿರಿಯರನ್ನ ಪ್ರೀತಿಯಿಂದ ಕಾಣುತ್ತಿದ್ರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.